ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮಿ ಬೈಟ್. ಇವತ್ತು ನಾನು ಸ್ಟಫ್ಡ್ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟಫ್ಡ್ ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ 3 ಬಾಳೆಕಾಯಿನ ತೊಗೊಂಡಿದ್ದೀನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 2.5 ಕಪ್ ಕಡಲೆ ಹಿಟ್ಟು, 2 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್. ಜೋಳದ ಹಿಟ್ಟಿನ ಬದಲು ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಬಹುದು. ಬಾಳೆಕಾಯಿ ಬಜ್ಜಿ ಕ್ರಿಸ್ಪಿಯಾಗಿ ಬರಲಿ ಅಂತ ಯೂಸ್ ಮಾಡೋದು. 2 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಟರ್ಮೆರಿಕ್ ಪೌಡರ್, 1/2 ಟೀಸ್ಪೂನ್ ಜೀರಿಗೆ, ಚಿಟಿಕೆಯಷ್ಟು ಹಿಂಗು, ಚಿಟಿಕೆಯಷ್ಟು ಅಡುಗೆ ಸೋಡಾ, 1 ಟೇಬಲ್ಸ್ಪೂನ್ ರೆಡ್ ಚಿಲ್ಲಿ ಫ್ಲೆಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಮಾಮೂಲಿ ಬಜ್ಜಿ ಬೋಂಡಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ವಾ, ಆ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಚಿಲ್ಲಿ ಫ್ಲೆಕ್ಸ್ ನಿಮಗೆ ಆಪ್ಷನಲ್, ಹಾಕಿದರೆ ಚೆನ್ನಾಗಿರ್ತದೆ. ಹೆಚ್ಚಾಗಿ ಬಾಳೆಕಾಯಿ ಬಜ್ಜಿ ತಿನ್ನಬೇಕಾದ್ರೆ ಸ್ವಲ್ಪ ಸಪ್ಪೆ ಅನಿಸ್ತದೆ. ಈ ರೀತಿ ಚಿಲ್ಲಿ ಫ್ಲೆಕ್ಸ್ನ ಹಾಕೋದ್ರಿಂದ ಬಾಳೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿರ್ತದೆ. ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಆವಾಗಲೇ ಎತ್ತಿಟ್ಕೊಂಡಿರುವ ಬಾಳೆಕಾಯಿಯ 2 ಕಡೆ ಹೀಗೆ ಕಟ್ ಮಾಡಿ ಸಿಪ್ಪೆನ ತೆಗೆದು ಇಟ್ಕೊಳ್ಬೇಕು. ಪೂರ್ತಿ ಸಿಪ್ಪೆನ ತೆಗಿಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇರಬೇಕು. ಹಿಟ್ಟು ರೆಡಿಯಾದ ಮೇಲೇ ಬಾಳೆಕಾಯಿಯ ಸಿಪ್ಪೆ ತೆಗಿಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸಿಪ್ಪೆನ ತೆಗೆಯೋದ್ರಿಂದ ಬಾಳೆಕಾಯಿಯಲ್ಲಿರುವ ಮೇಣ ಕೈಗೆ ಹಿಡಿಯೋದಿಲ್ಲ. ಮೊದಲೇ ಬಾಳೆಕಾಯಿಯ ಸಿಪ್ಪೆ ತೆಗೆದ್ರೆ ಹಿಟ್ಟು ರೆಡಿಯಾಗುವಷ್ಟರಲ್ಲಿ ಬಾಳೆಕಾಯಿ ಕಪ್ಪಗಾಗ್ಬಿಡ್ತದೆ. ಬಾಳೆಕಾಯಿನ ಈ ರೀತಿ ತೆಳ್ಳಗೆ ಸ್ಲೈಸ್ ಮಾಡಿಟ್ಕೊಳ್ಬೇಕು. ಬಾಳೆಕಾಯಿ ಸ್ಲೈಸ್ನ ಒಂದೊಂದಾಗಿ ಹಿಟ್ಟಿಗೆ ಅದ್ದಿ ಚೆನ್ನಾಗಿ ಕಾದಿರುವ ಎಣ್ಣೆಗೆ ಬಿಡಬೇಕು. ಬೇಗ ಆಗಬೇಕು ಅಂತ ಎಲ್ಲ ಬಾಳೆಕಾಯಿ ಸ್ಲೈಸ್ನ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬಾರ್ದು. ಹಾಗೆ ಮಾಡಿದರೆ ಹಿಟ್ಟು ತುಂಬ ಬೇಗನೆ ನೀರಾಗ್ಬಿಡ್ತದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಾಳೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೀವೇನಾದರೂ ಫಸ್ಟ್ ಟೈಮ್ ಎಮಿ ಬೈಟ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದಿರುವ ಬಾಳೆಕಾಯಿನ ಕೂಡ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿರುವ ಬಾಳೆಕಾಯಿನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಸ್ಟಫಿಂಗ್ಗೆ 2 ಕ್ಯಾರೆಟ್ನ ತುರಿದಿಟ್ಕೊಳ್ಬೇಕು. 2 ಈರುಳ್ಳಿ, 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ 1/2 ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಇವಾಗ ಕ್ಯಾರೆಟ್, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಚಾಟ್ ಮಸಾಲ, ಆವಾಗಲೇ ಎತ್ತಿಟ್ಕೊಂಡಿರುವ 1/2 ಲಿಂಬೆಹಣ್ಣಿನ ರಸ, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಫ್ರೈ ಮಾಡಿಟ್ಕೊಂಡಿರುವ ಬಾಳೆಕಾಯಿಯ ಸೈಡ್ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ನ ಹೀಗೆ ಬಾಳೆಕಾಯಿ ಬಜ್ಜಿ ಒಳಗೆ ಹಾಕಬೇಕು. ಇದೇ ರೀತಿ ಉಳಿದಿರುವುದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು.
ಸ್ಟಫ್ಡ್ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.